ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕುರುಕ್ಷೇತ್ರ 25 ದಿನ ಯಶಸ್ವಿಯಾಗಿ ಪೂರೈಸಿ ಮುನ್ನುಗ್ಗುತ್ತಿದೆ. 3D ಹಾಗೂ 2Dಯಲ್ಲಿ ತೆರೆ ಕಂಡ ಕುರುಕ್ಷೇತ್ರ ಚಿತ್ರಕ್ಕೆ ಸಿನಿ ಪ್ರೇಕ್ಷಕರೆಲ್ಲ ಫಿದಾ ಆಗಿದ್ದಾರೆ. ಆಗಸ್ಟ್ 30 ತೆರೆ ಕಂಡ ಪ್ರಭಾಸ್ ಅಭಿನಯದ ಸಾಹೋ ಚಿತ್ರದಿಂದ ಕುರುಕ್ಷೇತ್ರ ಚಿತ್ರಕ್ಕೆ ತೊಂದರೆಯಾಗಬಹುದು ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಸಾಹೋ ಚಿತ್ರ ತೆರೆ ಕಂಡ ಕೆಲವೇ ದಿನಗಳಲ್ಲಿ ಅದರ ಅಬ್ಬರ ಕಡಿಮೆಯಾಗಿದ್ದು ಮತ್ತೆ ಕುರುಕ್ಷೇತ್ರ ಚಿತ್ರದ ಕಡೆ ಮುಖ ಮಾಡುತ್ತಿದ್ದಾರೆ. ಹಾಗಾದರೆ ಕುರುಕ್ಷೇತ್ರ ಕಲೆಕ್ಷನ್ ವಿಚಾರದಲ್ಲಿ KGF ದಾಖಲೆ ಮುರಿದಿದೆಯಾ ಅದನ್ನು ನೋಡುವ ಮೊದಲು ನೀವು ಡಿಬಾಸ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಈಗಲೇ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸ್ಯಾಂಡಲ್ವುಡ್ ನ ಪ್ರತಿಯೊಂದು ಸುದ್ದಿ ತಿಳಿಯಲು ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ನ ಕೂಡ ತಪ್ಪದೆ ಕ್ಲಿಕ್ ಮಾಡಿ. ಕುರುಕ್ಷೇತ್ರ ಕನ್ನಡ ತೆಲುಗು ತಮಿಳಿನಲ್ಲಿ ಬಿಡುಗಡೆಯಾಗಿ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ. ಇನ್ನು ಉತ್ತರ ಭಾರತದಲ್ಲಿ ಬಿಡುಗಡೆಗೆ ದಿನಾಂಕ ನಿಗದಿಯಾಗಿದ್ದು ಇದೇ ಸೆಪ್ಟೆಂಬರ್ 12 ಬಿಡುಗಡೆಯಾಗಲಿದೆ. 3 ವಾರಕ್ಕೆ ಕುರುಕ್ಷೇತ್ರ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಒಂದು ಹೊಸ ದಾಖಲೆಯನ್ನು ನಿರ್ಮಿಸಿತ್ತು. ಹಾಗಾದರೆ ಕುರುಕ್ಷೇತ್ರ 30 ದಿನದಲ್ಲಿ ಗಳಿಸಿದ್ದು ಎಷ್ಟು ಕೋಟಿ ಗೊತ್ತಾ? ಹೌದು, ಕುರುಕ್ಷೇತ್ರ 30 ದಿನದಲ್ಲಿ 150 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಕುರುಕ್ಷೇತ್ರ ಚಿತ್ರದ ಅಬ್ಬರ ಹೀಗೆ ಮುಂದುವರೆದರೆ ಇನ್ನು ಕೆಲವೇ ದಿನಗಳಲ್ಲಿ ಕುರುಕ್ಷೇತ್ರ 200 ಕೋಟಿ ಕ್ಲಬ್ಗೆ ಸೇರಲಿದೆ. ನಿಮ್ಮ ಪ್ರಕಾರ ಕುರುಕ್ಷೇತ್ರ ಒಟ್ಟಾರೆಯಾಗಿ ಎಷ್ಟು ಕೋಟಿ ಕಲೆಕ್ಷನ್ ಮಾಡಬಹುದು ಎಂಬುದನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೀವು ಡಿಬಾಸ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸ್ಯಾಂಡಲ್ವುಡ್ ನ ಪ್ರತಿಯೊಂದು ಸುದ್ದಿ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.